ಹಾಯ್ ಫ್ರೆಂಡ್ಸ್, ಇದೇನಪ್ಪ ಸಿಲಿಂಡರ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಬೇಡಿ. ಏನು ಅಂದರೆ ನಿಮಗೆ ತಮ್ಮನೇಲಿ ನೋಡುವಾಗಲೇ ಗೊತ್ತಾಗಿರ್ಬೋದು ಯಾವ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹೌದು ಫ್ರೆಂಡ್ಸ್, ನಮ್ಮನೇಲಿ ಕೂಡ ಇದು ಲೀಕೇಜ್ ಸಮಸ್ಯೆ ಆಗಿತ್ತು. ಸೊ ನಾನು ಹೇಗೆ ಸರಿಪಡಿಸ್ಕೊಂಡೆ, ಏನು ಪ್ರಾಬ್ಲಮ್ ಆಗಿರ್ಬೋದು, ನಿಮಗೂ ಕೂಡ ಈ ಸಿಚುಯೇಷನ್ ಆಗಿರ್ಬೋದು ಅಥವಾ ಮುಂದೆ ಬರಬಹುದು. ಸೊ ನಿಮಗೇನಾದ್ರೂ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಂಗೆ ಆಗಿಲ್ಲ ಅಂತ ಫ್ಯೂಚರ್ಗೆ ನಿಮಗೆ ಯೂಸ್ ಆಗುತ್ತೆ. ಸೊ ಆಗಿದ್ದರೆ ಖಂಡಿತವಾಗ್ಲೂ ಆಗಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಏನಪ್ಪ ವಿಷಯ ಅಂತಂದರೆ, ನನಗೆ ಸಿಲಿಂಡರು ಲೀಕೇಜ್ ಆಗ್ತಾಯಿತ್ತು. ಸೊ ಲೀಕೇಜ್ ಆಗ್ತಾಯಿದ್ರೆ ನಾನು ಬಂದು ಅವ್ರಿಗೆ 109 ನಂಬರ್ ನನಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಮತ್ತು ಸ್ಕ್ರೀನಲ್ಲಿ ಕೂಡ ಕೊಡ್ತೀನಿ ನಾನು ನಿಮಗೆ ಯಾವ ನಂಬರ್ಗೆ ನೀವು ಕಾಲ್ ಮಾಡಬೇಕು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತೇಳ್ಬಿಟ್ಟು. ಅವರು 1 ಅವರ್ ಒಳಗಡೆ ನಿಮಗೆ ಬಂದು ಆ ಕಂಪ್ಲೇಂಟ್ನ ಅವರೇ ಫಾಲೋ ಅಪ್ ಮಾಡ್ತಾರೆ, ನಿಮಗೆ ಬಂದಿದ್ರ ಅಂತೇಳಿ. ಸೊ ಅವರೇ ನಿಮಗೆ ಪ್ರಿಕಾಷನ್ಸ್ ಕೂಡ ಕೊಡ್ತಾರೆ, ನಿಮಗೆ ಏನು ಮಾಡಬಾರ್ದು ಏನು ಅಂತೇಳ್ಬಿಟ್ಟು ಅಂತ. ಸೊ ನಾನು ಕಂಪ್ಲೇಂಟು ಫೈಲ್ ಮಾಡಿದ್ದೆ. ಸೊ ಅವರು ಬಂದರು, ಒಂದು 45 ಮಿನಿಟ್ಸ್ ಒಳಗಡೆ ಬಂದರು, ಮನೆ ಹುಡ್ಕೊಂಡೆ ಅವರೇ ಬಂದರು. ಸೊ ಏನಪ್ಪ ಸಮಸ್ಯೆ ಆಗಿತ್ತಂದರೆ, ಸೊ ನನಗೆ ಸಿಲಿಂಡರ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಸಿಲಿಂಡರ್ದು ಏನು ಪ್ರಾಬ್ಲಮ್ ಇಲ್ಲ, ನನಗೆ ಗ್ಯಾಸ್ ಸ್ಟೌವಲ್ಲಿ ಪ್ರಾಬ್ಲಮ್ ಇತ್ತು. ಸೊ ಅವ್ರು ತೋರಿಸ್ತಾ ಇದ್ದಿರಲ್ವ ಆ ಪಾರ್ಟು, ಅಲ್ಲಿ ನಾವು ಸ್ವಿಚ್ಚು ಆನು ಆಫು ಮಾಡ್ತೀವಲ್ವ, ಇಲ್ಲಿ ನಾವು ಆನ್ ಆಫ್ ಗ್ಯಾಸ್ ಆನ್ ಮಾಡ್ತೀವಿ ಸ್ಟೌವಲ್ಲಿ ಹೇಳ್ತಾ ಇರೋದು ನಾನು. ಅಲ್ಲಿ ಬಂದು ಒಳಗಡೆ ಒಂದು ನಾಬ್ ಇರುತ್ತೆ, ಅವ್ರು ತೋರಿಸ್ತಾ ಇದ್ದಾರಲ್ವಾ, ಆ ನಾಬಲ್ಲಿ ಬಂದು ಲೀಕೇಜ್ ಆಗ್ತಾಯಿದ್ದು. ಅವರು ಬೆಂಕಿ ಹಚ್ಚಿ ಕೂಡ ನೋಡಿ, ಇಲ್ಲಿ ಈಗ ಹೊಸ್ದಾಗ ಕಾಣಿಸ್ತಾ ಇದ್ದಲ್ಲ ನಿಮಗೆ, ಅಲ್ಲಿ ಬಂದು ಬೆಂಕಿ ಹಚ್ಚಿ ಕೂಡ ತೋರಿಸ್ರಿ, ಇದು ಫುಲ್ಲು ಡ್ಯಾಮೇಜ್ ಆಗಿದೆ ಮೇಡಮ್, ಇದು ತುಂಬ ಪ್ರಾಬ್ಲಮ್ ಆಗ್ಬೋದು ನಿಮಗೆ, ನೋಡಿ ಅಲ್ಲಿ ಬೆಂಕಿ ಹಚ್ತಾ ಇದ್ದಾರಲ್ವಾ. ಸೊ ಅದೇ ಜಾಗದಲ್ಲಿ ನಮಗೆ ಬೆಂಕಿ ಕೂಡ ಹತ್ಕೊಳ್ತಾ ಇತ್ತು. ಸೊ ನೀವು ಗ್ಯಾಸ್ ಆನ್ ಮಾಡಿರಲಿ ಆಫ್ ಮಾಡಿರಿ, ಯಾವುದೇ ಸಮಸ್ಯೆ ಆದರೂ ಕೂಡ ಅಲ್ಲಿ ಗ್ಯಾಸ್ ಲೀಕ್ ಆಗ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಸರಿ ಮಾಡಿಸಿದೆ, ಅವ್ರು ಬಂದಿದ್ರಲ್ವ, ಅದನ್ನು ಕೂಡ ಸರಿ ಮಾಡಿಕೊಟ್ಟೋದ್ರು. ಸೊ ನಿಮಗೂ ಕೂಡ ಈ ಥರ ಏನೋ ಸಿಚುಯೇಷನ್ ಇದ್ದರೆ, ನಿಮಗೆ ಗ್ಯಾಸ್ ಸಿಲಿಂಡ್ರಲ್ಲಿ ಮಾತ್ರ ಲೀಕೇಜ್ ಇರೋಲ್ಲ, ಗ್ಯಾಸ್ ಸ್ಟೌವಲ್ಲಿ ಕೂಡ ಲೀಕೇಜ್ ಇರ್ಬೋದು. ಸೊ ಕಾಲಕಾಲಕ್ಕೆ ನೀವು ಸರ್ವಿಸ್ಗಳನ್ನು ಮಾಡಿಸ್ಕೊತಾ ಇರಿ ಅಂತಲೇ ಒಂದು ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ. ಸೊ ಇದು ಆಗೋ ಅಪಾಯವನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಗ್ಯಾಸ್ ಮೇಲೆ ಬರ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಸೊ ಇದು ಜೀವದ ಪ್ರಶ್ನೆ, ಇದು ಮನೆಯ ಪ್ರಶ್ನೆ, ಮನೆಯಲ್ಲಿ ಇರುವಂಥ ಸದಸ್ಯರ ಕುಟುಂಬದ ಸದಸ್ಯರ ಪ್ರಶ್ನೆ, ಯಾವುದು ಕೂಡ ಕಡೆಗಾಣಿಸ್ಬೇಡಿ. ಸೊ ಇಮ್ಮಿಡಿಯೇಟಾಗಿ ಹಣ 1,000 2,000 ಹೋದರೂ ಹೋಗಲಿ, ಅದು ಜೀವಕ್ಕಿಂತ ಖಂಡಿತವಾಗ್ಲೂ ಹಣ ದೊಡ್ಡದಲ್ಲ. ಸೊ ನೀವು ಕೂಡ ಏನಾದರೂ ಗ್ಯಾಸ್ ಸಮಸ್ಯೆ ಬಂದರೆ ಖಂಡಿತವಾಗ್ಲೂ ಕಂಪ್ಲೇಂಟ್ ಮಾಡಿ ಅವರಿಗೆ ನೋಂದಾಯಿಸ್ಕೊಂಡು ಅವ್ರ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ. ನಿಮಗೆ ಬಂದರೆ ಖಂಡಿತವಾಗ್ಲೂ ಇನ್ನೂ ಒಳ್ಳೆಯದೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.